ಸೊ ಗೈಸ್, ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಗಜಿನಿ ಎ ಅಂತ ಹರಿಹರದ ತುಂಬ ಫೇಮಸ್ ಕುರಿ ಇದು. ಹೌದಾ? ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಇದು ಗಜಿನಿ ಎ ಅಂತ ಇವಾಗ ಬೆಳ್ಳುಡಿ ಕಾಳಿ ಮೇಲೆ ಇದೆ. ಸೊ ನೋಡ್ಬೋದು ನೀವು, ಕಾಳಿ ಮೇಲೆ ಆಡ್ತಾ ಇರೋ ಕುರಿ ಇದು. ಇವಾಗ ನೋಡೋಣ. ಇದು ನಮ್ಮ ತಮ್ಮಂದೆ ರಾಮು ಅಂತ ಒಂದು ಮಗ. ಇದು ಒಂದೆರಡು ಕಣದಲ್ಲಿ ಥರ್ಡ್ ಪ್ಲೇಸ್ ಆಗಿದೆ. ಮಲ್ಲಾಳು ಚನ್ನಗಿರಿ ತಾಲೂಕು ಮಲ್ಲಾಳು ಅಂತ, ಅಲ್ಲಿ ಥರ್ಡ್ ಪ್ಲೇಸ್ ಆಗಿದೆ. ಒಳ್ಳೊಳ್ಳೆ ಮರಿ ಹೊಡೆದಿತ್ತು. ನೆಕ್ಸ್ಟು ತ್ಯಾವಣಿಗೆ ಕಣದಲ್ಲಿ ಅದಲ್ಲೂ ಥರ್ಡ್ ಪ್ಲೇಸ್ ಆಯಿತು. ಥರ್ಡ್ ಪ್ಲೇಸಿಗೆ 25 ಕೆಜಿ ಹುಳಿ ಇತ್ತು, ಹುಳಿ ಕಾಳು ಇತ್ತು, ಅಲ್ಲೂ ಹೊಡೀತು. ನೆಕ್ಸ್ಟು ರೆಸ್ಟಿಗೆ ಹಾಕೊಂಡಿದ್ವಿ. ರೆಸ್ಟಿಗೆ ಹಾಕಿ ಇವಾಗ ಕೆಲಸ ಇದ್ವು ಅಂತಂದು ಮಕ್ಕುರಿ ಮೇಯ್ಸೋಕ್ಕಾಗಿಲ್ಲ, ಸ್ವಲ್ಪ ಡೌನ್ ಇದೆ. ಆದರೂ ನೋಡೋಣ, ದುಗ್ಗಮ್ಮ ಕಣಕ್ಕೆ ಹಾಕ್ಲೇಬೇಕು ಅಂತಂದು ಇವಾಗ ಬಂದಿದ್ದೀವಿ. ಮೂರು ರೌಂಡ್ ಪಾಸ್ ಆಗಿದೆ, ಚೆನ್ನಾಗಿ ಆಡಿದೆ. ನೋಡೋಕೆ ಮುಂದೆ ಏನಾಗುತ್ತೋ ಅಂತ. ನನ್ನ ಹೆಸರು ಸ್ವಾಮಿ ಅಂತೇಳಿ, ನಮ್ಮದು ಬೇವಿನಹಳ್ಳಿ. ಇದರ ಹೆಸರು ಬಂದುಬಿಟ್ಟು ಉದೋದೋ ದುಗ್ಗಮ್ಮನಿ ನಾಲ್ಕು ಉದೋದೋ ಅಂತೇಳಿ ಹೆಸರು ಬಿಡಿಸ್ಬಿಟ್ಟು ಆಡಿದ್ವಿ. ನಾವು ಆ್ಯಕ್ಚುಲಿ ಕಾಳಿ ಮೇಲೆ ಆಡಿಸ್ಬೇಕಂದ್ರೆ ತಗೊಂಬಂದಿದ್ದು ನನ್ನ ಕುರಿನ. ಅದು ಆಡೋ ಋಣ ಅದಕ್ಕೆ ಐತೋ ಇದಕ್ಕಿಲ್ಲ ಗೊತ್ತಿಲ್ಲ, ಬಟ್ ಜಸ್ಟ್ ಮಿಸ್ ಆಯಿತು. ನೋಡೋಣ, ನೆಕ್ಸ್ಟ್ ಕಣದಲ್ಲಿ ಸಿಕ್ಕ ನಾವು ಒಂದು ಎರಡು ಹೊಡ್ತಾ ಬಿಡ್ತೀವಿ, ನೋಡೋಣ ಏನಾಗುತ್ತೆ. ಗೊತ್ತ, ಇದು ಮೂರನೇ ರೌಂಡ್ ಎರಡು ಕಟ್ಟಾಗಿದೆ ಸರ್. ಇವೆರಡು ಅಣ್ಣ ತಮ್ಮನೆ ಸರ್. ಆ್ಯಕ್ಚುಲಿ ನಾನು ಕ್ಯಾಟ್ರಿಂಗ್ ಸರ್ ಮಾಡೋದು. ನಮ್ಮ ಹೆಸರು ಅಭಿ ಅಂತಣ. ಇದು ಕುರಿ ಓನರು ಬಸವರಾಜು ಮತ್ತು ಸುಭಾಷ್ ಅಣ್ಣರು ಮರ್ದೇವಣ್ಣರು ಸಾಕಿರೋ ಕುರಿ ಇದು. ಎಂಟು ಅಲ್ಲಿಂದ ಮರೆ ಮೂರು ಕಣ ಹೊಡೆದಿದ್ದಣ್ಣ. ಹಾಂ, ಅದೇ ಇಲ್ಲೇ ಅಣ್ಣ ಕಣ ಹೊಡೆದಿರೋದು. ಮೂರು ಕಣ. ಹಾಂ, ನಾಲ್ಕು ಕಣ ಫೇಸ್ ಆಗೈತೆ ಈಗಲ್ಲ. ಹಾಂ ಅಷ್ಟೇ, ಮೂರನೇ ರೌಂಡ್ ಪಾಸ್ ಆಗೈತಿ, ನಾಲ್ಕನೇ ರೌಂಡ್ ಕರೀತಾರೆ. ಈ ಕುರಿ ಸಾಕ್ತಿರೋದು ನಮ್ಮ ಸುಭಾಷ್ ಅಣ್ಣರು, ಸುಭಾಷ್ ಅಣ್ಣರು ಮರ್ದೇವಣ್ಣರು. ಅಣ್ಣ ನನ್ನ ಹೆಸರು ಅಪ್ಪು ಅಂತ ಹೇಳ್ಬಿಟ್ಟು. ಕುರಿ ಹೆಸರು ಬೆಣ್ಣೆಪೇಟೆ ಜೀವನ್ ರಥ ನಿಟ್ವಳ್ಳಿ ಅಂತ ಅಣ್ಣ. ಈಗ ನಾಲ್ಕನೇ ರೌಂಡ್ ಕರಿಬೇಕಣ್ಣ, ಮೂರು ರೌಂಡ್ ಪಾಸ್ ಆಗೈತೆ. ಮೂರು ರೌಂಡ್ ಪಾಸ್ ಆಗೈತೆ ಅಣ್ಣ, ನಾಲ್ಕನೇ ರೌಂಡ್ ಕರಿಬೇಕೀಗ. ಹ್ಞೂ, ಇದು ನಮ್ಮ ಕುಮಾರಣ್ಣವ್ರದ್ದು, ಇವ್ರದ್ದೇ ಕುರಿ. ವಾಲ್ಮೀಕಿ ಸಿಂಹ ಗ್ರೂಪ್ ದಾವಣಗೆರೆ ಅವ್ರದ್ದು. ಇವರು ಒಳ್ಳೆ ಹೆಸರಾಂತ ಕುರಿ ಕಟ್ಟಿದ್ದಾರೆ ದಾವಣಗೆರೆದು. ಒಳ್ಳೊಳ್ಳೆ ಕಣ ಮಾಡಿದೆ ಇವ್ರ ಗ್ರೂಪಿಂದ. ಓಸಲಿ ದುಗನಬ್ದಾಗೂ ಎಂಟಲ್ಲಾಗೂ ಕಣ ಮಾಡಿದೆ ಇವ್ರದ್ದು. ಇದು ಹೊಸ್ದಾಗಿ ಮೊನ್ನೆ ರೀಸೆಂಟಾಗಿ ತಂದರೆ ಚೋಡಮ್ ಕಮ್ದಾಗ ಮೂರನೇ ರೌಂಡ್ ಕಟ್ಟಾಯಿತು. ಈಗ ಮೂರನೇ ರೌಂಡು ಈಗ ಆಡ್ತಾ ಐತಿ, ಚೆನ್ನಾಗಿ ಆಡ್ತಾ ಐತಿ. ನೋಡ್ಬೇಕು ದೇವ್ರ ದಯದಿಂದ ಕಣ ಆಗ್ತೈತೆ ಇಲ್ಲ, ಇಲ್ಲ ದೇವ್ರ ಆಶೀರ್ವಾದ. ಸೊ ಇವಾಗ ನಾನು ದಾವಣಗೆರೆಯಲ್ಲಿ ಇನ್ನೊಬ್ಬರು ಫೇಮಸ್ ಯೂಟ್ಯೂಬರ್ ಇದ್ದಾರೆ, ರೀಸೆಂಟಲ್ಲಿ ಅವ್ರದ್ದು ಕೂಡ ತುಂಬ ಟ್ರೆಂಡ್ ಆಗ್ತಾ ಇದೆ. ಇವ್ರದ್ದು ಮಿಸ್ಟರ್ ರಾಕಿ ಡಿ ವಿ ಜಿ ಅಂತ. ಸೊ ಇವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಬ್ರೋ ನಿಮ್ಮದು? ಐ ಎಮ್ ರಾಕೇಶ್ ಜಿ. ಐ ಎಮ್ ರಾಕೇಶ್ ಅಂತ ಇದೆ. ಸೊ ಅವ್ರಲ್ಲಿ ಕೂಡ ಫಾಲೋ ಮಾಡಿ, ನಮ್ಮ ಚಾನಲನ್ನು ಫಾಲೋ ಮಾಡಿ, ಇವ್ರ ಚಾನಲ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು. ಸೊ ಗಾಯ್ಸ್, ನೀವು ನೋಡ್ಬೋದು ಇಂಥ ಉರಿ ಬಿಸಿಲಲ್ಲೂ ಕೂಡ ಎಷ್ಟು ಜನ ಬಂದಿದ್ದಾರೆ ಅಂದರೆ, ದಾವಣಗೆರೆಯಲ್ಲಿ ಕುರಿಗಳ ಕ್ರೇಜು ಕಡಿಮೆ ಅಂತಿಲ್ಲ, ಯಾವ ಆ್ಯಕ್ಟರ್ಗೂ ಕಡಿಮೆ ಇಲ್ಲ, ಅಷ್ಟು ಕ್ರೇಜ್ ಇದೆ. ನೀವು ನೋಡ್ಬೋದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ, ನನ್ನ ಹಿಂದೆ ನೋಡಿ, ಹಿಂದೆ ಅಷ್ಟು ಕ್ರೇಜ್ ಇದೆ ದಾವಣಗೆರೆಯಲ್ಲಿ ಕುರಿ ಕಾಳಾಗೋದು. ನೋಡೋಣ ಬನ್ನಿ. ಅಣ್ಣ ಕಿರಣ್ ಅಂದಮೇಲೆ ಅಣ್ಣ. ಅಣ್ಣ ಸಂತು ಪ್ರಕೃತಿ ಪ್ರಿಯ ಡಿ ವಿ ಜಿ ಚೋಡೇಶನಗರ ಅಣ್ಣ ದಾವಣಗೆರೆ ಅಣ್ಣ. ಇದು ನಾಕಲ್ಲು ತಂದು ನನ್ನ ಹತ್ರ ಮೂರು ಕಣ, ಎರಡು ಕಣ ಆಯ್ತು ಈಗ. ಇದು ಮೂರನೇ ಕಣ ಈಗ ಆಡ್ತಾ ಇದೆ ಅಣ್ಣ. ಐದು ರೌಂಡ್ ಆಯ್ತಣ್ಣ, ಈಗ ಐದು ರೌಂಡ್ ಗೆದ್ದಿದ್ದೆ. ಇದು ಇನ್ನೊಂದು ನಮ್ಮ ಅಣ್ಣನ ಹೆಸರಿಗೋಸ್ಕರ, ನೆನಪಿಗೋಸ್ಕರ ಆಡ್ತಾ ಇರೋದಣ್ಣ. ಇಲ್ಲ, ಅವರು ಕುರಿ ಒಳಗೆ ಇದ್ದಿದ್ದಣ್ಣ, ಅವ್ರು ತಿರುಕೆಂದ್ರು, ಅವ್ರ ನೆನಪಿಗೆ ಅಜರಾಮಾಗೆ ಉಳಿಲಿ ಅಂತಂದೇಳಿ ಆ ಹೆಸರಿಗೆ ಕುರಿ ತಂದು ಆಡಿಸ್ತಾರದಣ್ಣ. ಅಣ್ಣ ಸಂತು ಪ್ರಕೃತಿ ಪ್ರಿಯ ಡಿ ವಿ ಜಿ ಅಂತಂದೇಳಿ. ಹಾಂ, ಇದೇ ಥರ ಅಣ್ಣ. ಹಾಂ, ಅವರು ಈಗ ಒಂದು ಎರಡು ವರ್ಷ ಆಯ್ತಣ್ಣ.